Sweezilla. ಪ್ರವೇಶನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ದೇವರು ಪ್ರೀತಿಸಿರುತ್ತೆ. ಸದಾ ಅವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರ ಪ್ರತಿನಿಧಿಗಳಾಗಿ ಈ ಲೋಕದಲ್ಲಿ ನಾವು ಆರಿಸಲ್ಪಟ್ಟಿದ್ದೇವೆ. ಪ್ರತಿದಿನ ನಾವು ದೇವರನ್ನು ಆರಾಧಿಸಲು, ಸ್ತುತಿಸಲು, ಮಹಿಮೆ ಪಡಿಸಲು ನಮ್ಮ ಹೃದಯವನ್ನು ನಾವು ತೆರೆದಿಡುತ್ತೇವೆ. ಪವಿತ್ರ ಬಲಿಪೂಜೆ ಸಂಸ್ಕಾರ ಮೂಲಕವಾಗಿ, ಆರಾಧನೆಗಳ ಮೂಲಕವಾಗಿ, ದೈವ ವಾಕ್ಯಗಳ ನಿಮಿತ್ತವಾಗಿ, ಹಾಗೂ ಇನ್ನೂ ಅನೇಕ ದೈವ ವಾಕ್ಯಗಳನ್ನು ಕೇಳುವುದರ ಮೂಲಕವಾಗಿ, ತಪಸ್ಸನ್ನು ಮಾಡುವುದರ ಮೂಲಕವಾಗಿ, ಈಗ ಅನೇಕ ವಿಧವಾದ ಆಧ್ಯಾತ್ಮಿಕತೆಯ ಕಾರ್ಯಗಳಲ್ಲಿ, ಚಿಂತನೆಗಳಲ್ಲಿ ನಾವು ಒಂದಾಗುತ್ತೇವೆ. ಇವೆಲ್ಲವೂ ಶ್ರೇಷ್ಠ. ಇದೆಲ್ಲ ಒಂದು ವಿಶ್ವಾಸಿಯ ಪಾತ್ರ, ಇದು ಒಂದು ವಿಶ್ವಾಸಿಯ ಸಂಕೇತ. ಧರ್ಮಸಭೆಯನ್ನು ಕಟ್ಟಿ ಎಬ್ಬಿಸಲು ಇದು ಒಂದು ಸೂತ್ರ. ಒಂದನ್ನ ದೇವರ ಮಗನೇ, ಮಗಳೇ, ಈ ಎಲ್ಲವನ್ನು ಮಾಡುವಂತಹ ನಾನು, ನನ್ನ ಜೀವಿತದಲ್ಲಿ ನಿಜವಾದ ನಮ್ಮ ಕರ್ತವ್ಯವನ್ನು ನಾವು ಮರೆತು ಬಿಡುತ್ತಾ ಇದ್ದೇವೆ. ನಮ್ಮ ಹಳೆಯ ಜೀವನವನ್ನು ತೊರೆದು ಹೊಸ ಜೀವನಕ್ಕೆ ಬರಬೇಕೆಂಬುದೇ ದೈವ ಇಚ್ಛೆ. ಈ ಬೆಳಗಿನ ಈ ಚಿಂತನೆ ನಮ್ಮನ್ನು ಹಳೆಯ ಜೀವನವನ್ನು ತೊರೆಯಲು ನಮಗೆ ಸದವಕಾಶವನ್ನು ಕೊಡುತ್ತಾ ಇದೆ, ಹಾಗೂ ಒಂದು ಆಹ್ವಾನವನ್ನು ಕೊಡುತ್ತಾ ಇದೆ. ನಾನು ನಿನ್ನೆ ಜೀವಿಸಿದಂತೆಯೇ ಹಿಂದೆ ಜೀವಿಸುತ್ತಾ ಇದ್ದೇನೆ ಎಂಬುದಾದರೆ ಏನು ಪ್ರಯೋಜನ? ನೋಡಿ, ವರ್ಷಗಳು ಉರುಳುತ್ತಾ ಇರುತ್ತದೆ. ಒಂದೊಂದು ವರ್ಷ ಉರುಳುತ್ತಾ ಇರುತ್ತದೆ. ಈಗ 2000, 2010, 2015, 2022, ಈಗ 2024ಕ್ಕೆ ನಾವು ಹೆಜ್ಜೆ ಹಾಕಿದ್ದೇವೆ. ಆದರೆ ನಾನು 2023ನೇ ಇಸವಿಯಲ್ಲಿ ಹೇಗೆ ಜೀವಿಸಿದೆ ಹಾಗೆಯೇ ನಾನು ಜೀವಿಸ್ತಾ ಇದ್ದೇನೆ. ಹೌದಲ್ಲ? ಯೋಚನೆ ಮಾಡಿ ನೋಡಿಯಲ್ಲ, ಚಿಂತಿಸಿ ಅಲ್ಲ, ನಾನು ಹೇಗೆ ಜೀವಿಸಿದೆ ಹಾಗೆಯೇ ಜೀವಿಸ್ತಾ ಇದ್ದೇನೆ. ಏನು ಬದಲಾವಣೆಯಾಗಿದೆ ನನ್ನ ಜೀವಿತದಲ್ಲಿ? ತುಂಬಾ ಆಳಕರವಾಗಿ ಚಿಂತಿಸುವಂಥದ್ದು ನನ್ನ ಸಹೋದರ ಸಹೋದರಿ. ಯಶಸ್ವಾಮಿ ಹೇಳ್ತಾರೆ, ನಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ನಿಮ್ಮ ಪ್ರಾರ್ಥನೆಯನ್ನು ಮೆಚ್ಚಿಕೊಳ್ಳುತ್ತಾರೆ ಎಂದು ನೀವು ವಿಶ್ವಾಸಿಸಬೇಡಿ ಎಂಬುದಾಗಿ ಯಶಸ್ ಹೇಳುತ್ತಾರೆ. ನಾವು ಎಲ್ಲ ಮಾಡ್ತಾ ಇದ್ದೇವೆ ಒಳ್ಳೇದು, ಆದರೆ ನಮ್ಮ ಜೀವನ ಬದಲಾವಣೆ ಆಗಲಿಲ್ಲ, ನಮ್ಮಲ್ಲಿರುವಂತಹ ಸ್ವಭಾವಗಳು ಬದಲಾವಣೆ ಆಗಲಿಲ್ಲ, ನಮ್ಮಲ್ಲಿರುವಂತಹ ಕ್ರೂರತನಗಳು ಬದಲಾವಣೆ ಆಗಲಿಲ್ಲ, ಅಥವಾ ನಮ್ಮಲ್ಲಿರುವಂತಹ ಸುಳ್ಳುಗಳು ದೂರವಾಗಲಿಲ್ಲ. ಹೀಗೆ ನಾವು ದೇವರಿಂದ ಹತ್ತಿರವಿದ್ದೇವೆ ಎಂಬುದಾಗಿ ಎಣಿಸುತ್ತೇವೆ ಪ್ರಾರ್ಥನೆ ಮಾಡುವಾಗ. ಆದರೆ ಸತ್ಯಾಂಶ, ನಾವು ದೇವರಿಂದ ದೂರವಾಗಿದ್ದೇವೆ. ಕಾರಣ ಏನು ಗೊತ್ತುಂಟ? ನಾವು ಬದಲಾವಣೆ ಆಗಲಿಲ್ಲ, ಪರಿವರ್ತನೆ ಹೊಂದಲಿಲ್ಲ. ಪ್ರಿಯರೇ, ನಾವು ಹೊಸ ಜೀವನವನ್ನು ಅನುಭವಿಸಬೇಕು, ಹೊಸ ದಿನದಲ್ಲಿ ಜೀವಿಸಬೇಕು. ಕೀರ್ತನೆಗಾರ ಅದನ್ನೇ ಹೇಳುತ್ತಾನೆ 51ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ, ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ನಾನು ಕಳೆದುಕೊಂಡದನ್ನ ಸ್ವಾಮಿ ನಾನು ಹೊಸದಾಗಿ ನಾನು ಅನುಭವಿಸುವಂತೆ ಮಾಡು. ಜೀವೋದ್ಧಾರ ನಮಗೆ ಬೇಕು. ಜೀವೋದ್ಧಾರ ಅಂದ್ರೆ ಜೀವನ ಉದ್ಧಾರವಾಗಬೇಕು. ಯಾವಾಗ ನಮ್ಮ ಜೀವನ ಉದ್ಧಾರವಾಗುವಂಥದ್ದು? ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಅಲ್ಲ, ಪರಿವರ್ತನೆ ಹೊಂದುವುದರ ಮೂಲಕವಾಗಿ, ದೇವರ ವಾಕ್ಯವನ್ನು ಕೇಳುವುದರ ಮೂಲಕವಾಗಿ ಅಲ್ಲ, ಕೇಳಿ ಅನುಸರಿಸುವುದರ ಮೂಲಕವಾಗಿ. ಅದನ್ನು ಸಹ ಸಂತ ಪೌಲು ಹೇಳುತ್ತಾರೆ, ದೇವರ ವಾಕ್ಯವನ್ನು ಆಲಿಸಿದ ಮಾತ್ರಕ್ಕೆ ಯಾರು ಸ್ವರ್ಗರಾಜ್ಯ ಸೇರುವುದಿಲ್ಲ, ಅದನ್ನು ಆಲಿಸಿ ಧ್ಯಾನಿಸಿ ಪಾಲಿಸುವನು ಮಾತ್ರ ಎಂಬುದಾಗಿ ಹೇಳುತ್ತಾರೆ. ಜೀವೋದ್ಧಾರವನ್ನು ಪಡೆಯಬೇಕು, ಕಳೆದುಕೊಂಡ ಜೀವನವನ್ನು ಹೊಸದಾಗಿಸಿಕೊಳ್ಬೇಕು. ನೋಡಿ, ವರ್ಷ ವರ್ಷ ನಾವು ವಸ್ತ್ರ ಬಟ್ಟೆ ತೆಗೆದುಕೊಳ್ತೇವಲ್ಲ, 6 ತಿಂಗಳಿಗೆ ತೆಗೆದುಕೊಳ್ತೇವೆ, 3 ತಿಂಗಳಿಗೆ ತೆಗೆದುಕೊಳ್ತೇವೆ, ವರ್ಷಕ್ಕೆ ತೆಗೆದುಕೊಳ್ತೇವೆ. ಯಾಕೆ? ಹೊಸ ಬಟ್ಟೆ ಹಾಕಬೇಕು, ಹೊಸದಾಗಿರಬೇಕು, ನನ್ನನ್ನು ನೋಡುವವರು ಚೆನ್ನಾಗಿದೆ ಎಂದು ಹೇಳಬೇಕು. ಹಲವಾರು ಅಂಗಡಿಗಳಿಗೆ ಹೋಗಿ ನಮಗೆ ಮೆಚ್ಚುಗೆ ಆಗುವುದನ್ನು ತೆಗೆದುಕೊಂಡು ಇದು ಒಳ್ಳೆದಿದೆಯಾ ಒಳ್ಳೆದಿದೆಯಾ ಎಂಬುದಾಗಿ ನಮ್ಮ ವಸ್ತ್ರಗಳನ್ನು ನಾವು ಪರದಿಗೆ ತೋರಿಸ್ತೇವೆ. ಆಕರ್ಷಣೀಯವಾಗಿ ಆಕರ್ಷಿಸುವಾಗ ನಾವು ಆಕರ್ಷಿಸಲ್ಪಡುತ್ತೇವೆ. ಹೇಗೆ ನಾವು ದೇವರ ಮುಂದೆ ಆಕರ್ಷಿತರಾಗಬೇಕು, ಜೀವೋದ್ಧಾರವನ್ನು ಮರಳಿ ಪಡೆಯಬೇಕು. ಕಳೆದುಕೊಂಡ ಜೀವೋದ್ಧಾರ, ಪಾಪಕ್ಕೆ ಗುಲಾಮವಾಗದಂತಹ ಜೀವೋದ್ಧಾರ ಜೀವನವನ್ನ ನಾವು ಹೊಸದಾಗಿ ಮಾರ್ಪಡಿಸಿಕೊಳ್ಳಬೇಕು. ಯೇಸು ಕ್ರಿಸ್ತರಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ನನ್ನ ಸಹೋದರನೇ, ಸಹೋದರಿ, ಇನ್ನೊಂದು ಮುಖ್ಯವಾದಂತಹ ಕಾರ್ಯ, ನಾವು ದೇವರ ಮಾತಿಗೆ ವಿಧೇಯರಾಗಿ ನಡೆಯಬೇಕು. ಸಾಮುವೇಲ ಗ್ರಂಥವನ್ನು ನಾವು ಧ್ಯಾನಿಸಬೇಕಾದ್ರೆ, ಅಲ್ಲಿ ದೇವರ ವಾಕ್ಯ ತುಂಬಾ ಶಕ್ತವಾಗಿ ಹೇಳುತ್ತದೆ.
ದೇವರಿಗೆ ಅವಿಧೇಯರಾಗಿ ನಾವು ನಡೆಯಬಾರದು ಎಂಬುದಾಗಿ. ನಾವು ಮಾಟಮಂತ್ರ ಮಾಡುವುದನ್ನು ನಾವು ನೋಡುತ್ತೇವೆ, ಹೌದಲ್ಲ? ಮಾಟಮಂತ್ರ ಮಾಡುವುದನ್ನು ನಾವು ನೋಡುತ್ತೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಮಾಟ ಮಂತ್ರಗಳಿಗಿಂತ ಕೆಟ್ಟದ್ದಾಗಿದೆ ನಿನ್ನ ಅವಿಧೀಯತೆ ಎಂಬುದಾಗಿ. ನಾವು ದೇವರ ಮುಂದೆ, ದೇವರಿಗೆ ತುಂಬಾ ಅಶಕ್ಯವಾದದ್ದು ಅವಿಧೀಯತೆ. ದೇವರ ಅದನ್ನ ಶಪಿಸ್ತಾರೆ ಅವಿಧೀಯತೆಯನ್ನ. ದೇವರಿಗೆ ಅವಿಧೀಯತೆ ಇಷ್ಟ ಇಲ್ಲ. ಹೌದು ಪ್ರಿಯರೇ, ದೇವರಿಗೆ ಮೆಚ್ಚುಗೆ ಆದ್ರೂ, ನಾನು ಎಷ್ಟೇ ಪ್ರಾರ್ಥನೆ ಮಾಡಿದರೂ ನಾವು ದೇವರಿಗೆ ವಿಧೇಯರಾಗಿ ನಡೆಯಲಿಲ್ಲ ಅಂದ್ರೆ, ನಿನ್ನ ಯಾವುದೇ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಯಾವ ಯಜ್ಞಾದಿಗಳು ಸಹ, ಯಾವ ಯಜ್ಞಗಳು ಸಹ ನನಗೆ ಅದು ಬೇಕಾಗಿಲ್ಲ, ಅದು ಅಸಖ್ಯವಾಗಿದೆ ಎಂಬುದಾಗಿ. ವಿಧೇಯತೆ ನಮಗೆ ಬೇಕು. ವಿಧೇಯತೆಯುಳ್ಳವರಾಗಿ ನಾವು ಜೀವಿಸಬೇಕು. ಮಾಟ ಮಂತ್ರಗಳಿಗಿಂತ ಅಸಖ್ಯವಾದದ್ದು ಎಂಬುದಾಗಿ ದೇವರು ಹೇಳ್ತಾರೆ ಅದು ಅವಿಧೇಯತೆಯನ್ನು. ಅದರಿಂದ ನಾವು ವಿಧೇಯತೆಯಿಂದ ನಡೆಯುವ ಸಿದ್ಧ ಮನಸ್ಸಿಗಾಗಿ ನಾವು ಪ್ರಾರ್ಥಿಸುವುದು ಮಾತ್ರವಲ್ಲ, ಪ್ರಯತ್ನಿಸಬೇಕು. ನೋಡಿ, ನಮ್ಮ ಕುಟುಂಬದಲ್ಲಿ ಎಷ್ಟು ಜನರಿಗೆ ನಾವು ವಿಧೇಯರಾಗಿ ನಡೀತಾ ಇದ್ದೇವೆ. ನನ್ನ ಗಂಡನಿಗೆ ನಾನು ವಿಧೇಯನಾಗಿ ನಡೀತಾ ಇದ್ದೇನ? ನನ್ನ ಹೆತ್ತವರಿಗೆ ನಾನು ವಿಧೇಯನಾಗಿ ನಡೀತಾ ಇದ್ದೇನ? ಅಥವಾ ಹೆಂಡತಿಗೆ ವಿಧೇಯನಾಗಿ ನಡೀತಾ ಇದ್ದೇನ? ಸಮೂಹದಲ್ಲಿ ಹಿರಿಯರಿಗೆ ನಾನು ವಿಧೇಯನಾಗಿ ನಡೀತಾ ಇದ್ದೇನ? ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೀತಾ ಇದ್ದೇವ? ನಾವು ನಡೀತಾ ಇಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ದಾರಿದ್ರೆ ಹೋಗ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಸಮಸ್ಯೆಗಳು ನಮ್ಮನ್ನ ಕಾಡ್ತಾನೆ ಇರ್ತದೆ. ಯಾಕೆಂದ್ರೆ ದೇವರ ಮುಂದೆ ವಿಧೇಯರು, ದೇವರ ಮುಂದೆ ನಾವು ಸುಳ್ಳುಗಾರರಾಗಿದ್ದೇವೆ. ದೇವರನ್ನ ವಂಚಿಸ್ತಾ ಇದ್ದೇವೆ, ಅವಿಧೇಯತೆ ತೋರಿಸ್ತಾ ಇದ್ದೇವೆ. ಯೋಚನೆ ಮಾಡಿ ಪ್ರಿಯರೇ, ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಯೋಚಿಸಿ, ನಾನು ಎಷ್ಟು ಜನರ ಮುಂದೆ ವಿಧೇಯನಾಗಿ ನಡೀತಾ ಇದ್ದೇನೆ, ಅಥವಾ ಎಷ್ಟು ಜನರ ಮುಂದೆ ನನ್ನ ಅವಿಧೇಯತೆಯಿಂದ ನಡೆಯುತ್ತಾ ಇದ್ದೇನೆ? ಯೋಚನೆ ಮಾಡಿ ಪ್ರಿಯರೇ. ಈ ಚಿಂತನೆಯಿಂದ ನಿಮಗೆ ಆಶೀರ್ವಾದ. ಯೋಚನೆ ಮಾಡಿ, ಹಣದ ಕಾರಣ ಅವಿಧೇಯತೆಯಿಂದ ನಡೀತಾ ಇದ್ದೇನ? ಅಹಂಕಾರದಿಂದ ಅವಿಧೇಯತೆಯಿಂದ ನಡೀತಾ ಇದ್ದೇನ? ನನಗೆಲ್ಲಾ ಗೊತ್ತು ಎಂಬುದಾಗಿ ನನ್ನ ಅವಿಧೇಯತೆಯಿಂದ ನಡೀತಾ ಇದ್ದೇನ? ಅಥವಾ ಯಾರು ನನಗೆ ಅಡ್ವೈಸ್ ಕೊಡೋದು ಬೇಕಾಗಿಲ್ಲ ಎಂದು ಅವಿಧೇಯತೆಯಿಂದ ನಡೀತಾ ಇದ್ದೇನ? ಅಥವಾ ಮತ್ತೊಬ್ಬರು ಅವರು ಸರಿಯಿಲ್ಲ ಎಂಬುದಾಗಿ ನಾನು ಅವಿಧೇಯತೆಯಿಂದ ನಡೀತಾ ಇದ್ದೇನ? ಬಡವನನ್ನ ನೋಡಿ, ಅಥವಾ ನನಗೆ ಸರಿಸಮಾನಾದವನನ್ನು ನೋಡಿ, ಪ್ರಾರ್ಥಿಸುವವನನ್ನು ನೋಡಿ, ನಿನಗೆ ಬುದ್ಧಿವಾದವನ್ನು ಹೇಳುವವನನ್ನು ನೋಡಿ, ನಿನ್ನನ್ನು ಪ್ರೀತಿಸುವವನನ್ನು ನೋಡಿ. ಯಾಕೆ ನಿನ್ನನ್ನು ಶಪಿಸುವಂತಹ, ನಿನ್ನನ್ನು ದ್ವೇಷಿಯಾಗಿ ಕಾಣುವಂತವನನ್ನು ನೋಡಿ. ನಿನ್ನ ಅವಿಧೇಯನಾಗಿ ಎಷ್ಟು ದಿನ ನಡೆಯುತ್ತಾ ಇದೆ ಯೋಚನೆ ಮಾಡು ನನ್ನ ಸಹೋದರ ಸಹೋದರಿ. ನಿನ್ನ ಅವಿಧೇಯತೆಯನ್ನು ನೀನು ಚಿಂತನೆಗೆ ತೆಗೆದುಕೊ. ಈ ದಿನ, ಈ ಕ್ಷಣ ನಿನ್ನ ದೇವರು ನಿನ್ನ ಮನಕ್ಕೆ ಬರುವರು, ನಿನ್ನ ಮನೆಗೆ ಬರುವರು, ನಿನಗೆ ಜೀವೋದ್ಧಾರವನ್ನು ಕೊಡುವರು. ಹೌದು, ಸಿದ್ಧ ಮನಸ್ಸನ್ನು ನಿನಗೆ ಕೊಡುವರು. ಅವಿಧೇಯತೆಯಿಂದ ಹೊರಬಂದು ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನಿನಗೆ ಕೊಡುವರು. ಓ ನನ್ನ ಸಹೋದರಿ, ಓ ನನ್ನ ಸಹೋದರ, ಈ ಸುಂದರ ಸಮಯ ಒಂದು ಕ್ಷಣ ನಿನ್ನ ಪಶ್ಚಾತ್ತಾಪ, ಅವಿಧೇಯತೆಯಿಂದ ನಡೆದುಕೊಂಡವರನ್ನ ಸ್ಮರಿಸುತ್ತಾ ಒಂದು ಕ್ಷಣ ದೇವರಲ್ಲಿ ಕ್ಷಮೆ ಯಾಚಿಸು. ಇನ್ನು ಮುಂದೆ ನಾನು ವಿಧೇಯತೆಯಿಂದ ನಡೆಯುತ್ತೇನೆ ಸ್ವಾಮಿ ಎಂದು ವಾಗ್ದಾನ ಮಾಡು. ಬರೀ ಕೇಳುವುದು ಮಾತ್ರವಲ್ಲ ನನ್ನ ಸಹೋದರ ಸಹೋದರಿ, ಇದನ್ನ ನಿನ್ನ ಜೀವಿತದಲ್ಲಿ ಅನುಸರಿಸು. ದೇವರ ವಾಕ್ಯ ಹೇಳುತ್ತದೆ, ಸುಂದರವಾಗಿ ಹೇಳುತ್ತದೆ, ನನ್ನ ವಾಕ್ಯಗಳನ್ನು ನಿನ್ನ ಹಣೆಯ ಪಟ್ಟಿಯಲ್ಲಿ, ಪಟ್ಟಿಯನ್ನಾಗಿ ಹಣೆಯ ಮೇಲೆ ಬರೆದುಕೊ ಎಂಬುದಾಗಿ, ತೋಳ ಪಟ್ಟಿಗಳಲ್ಲಿ ನೀ ಕಟ್ಟಿಕೊ ಎಂಬುದಾಗಿ, ಎದೆಯ ಪಟ್ಟಿಗಳಲ್ಲಿ ಕಟ್ಟಿಕೊ ಎಂಬುದಾಗಿ, ಅದು ನಿನ್ನ ನಡೆಗೆ ದಾರಿದೀಪವಾಗಿರುವುದು ಎಂಬುದಾಗಿ. ಬೇರೆ ನಾವು ದೇವರಿಗೆ ವಿಧೇಯರಾಗಿ ನಡೆಯಬೇಕು. ದೇವರಿಗೆ ವಿಧೇಯರಾಗಿ ನೀವು ನಡೆಯುತ್ತೀರಿ, ನಾನು ನಡೆಯುತ್ತೀನಿ ಎಂಬುದಾದ್ರೆ, ಪರರಿಗೆ ನಾನು ವಿಧೇಯರಾಗಿ ನಡೆದರೆ ಮಾತ್ರವೇ ಅದು ದೇವರಿಗೆ ವಿಧೇಯರಾಗಿ ನಡೆದಂತೆ. ಪರರಿಗೆ ವಿಧೇಯರಾಗಿ ನಡೆಯದೆ, ದೇವರು ನನಗೆ ಕೊಟ್ಟಂತೆ ವ್ಯಕ್ತಿಗಳ ಮುಂದೆ ನಾನು ವಿಧೇಯರಾಗಿ ನಡೆಯದೆ, ನಾನು ದೇವರ ವಾಕ್ಯ, ಪ್ರಾರ್ಥನೆ, ಜಪಸರ, ಬಲಿಪೂಜೆ, ಆರಾಧನೆ, ಏನು ಪ್ರಯೋಜನವಿಲ್ಲ. ಯಾಕೆಂದರೆ ದೇವರ ವಾಕ್ಯವನ್ನೇ ನಾನು ಉಲ್ಲಂಘನೆ ಮಾಡ್ತಾ ಇದ್ದೇನೆ, ಅವಿಧೇಯತೆಯಿಂದ ನಾನು ಜೀವಿಸ್ತಾ ಇದ್ದೇನೆ. ಹೀಗೆ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ ಸಾಧ್ಯ ನನ್ನ ಸಹೋದರ ಸಹೋದರಿ? ನಿನ್ನ ಕೆಲಸ ಮಾಡೋ ಸ್ಥಳದಲ್ಲಿ ನಿನ್ನ ವಿಧೇಯನಾಗಿದ್ದೀಯಾ? ಅಥವಾ ಅವಳು ಕೆಲಸದವಳು, ಅವನು ಕೆಲಸದವನು, ಅವನು ಕೀಳಾದವನು ಎಂಬುದಾಗಿದ್ದೀಯಾ? ಇಲ್ಲ, ನೀನು ಕೆಲಸ ಮಾಡು, ನಿನ್ನ ಕೂಲಿ ಹಾಳಾಗಿದ್ದರೂ ಅವನಿಗೆ ನೀನು ವಿಧೇಯನಾಗಿ ನಡೆಯಬೇಕು. ಒಬ್ಬ ಭಿಕ್ಷುಕನಾಗಿ ನಿನ್ನ ಮುಂದೆ ಬಂದರೂ ಅವನ ಮುಂದೆ ನೀನು ವಿಧೇಯನಾಗಿ ನಡೆದಿರಬೇಕು. ಒಬ್ಬ ಅಮ್ಮ ನನಗೆ ಸಹಾಯ ಮಾಡಿ ಎಂದು ಹೇಳಿದರೂ ಅವನ ಮುಂದೆ ವಿಧೇಯನಾಗಿ ನಡೆಯಬೇಕು. ಅಯ್ಯೋ ನನಗಾಗಿ ಪ್ರಾರ್ಥಿಸುವಿರಾ ಎಂದು ಕೇಳಿದಾಗಲೂ ನೀನು ವಿಧೇಯನಾಗಿ ನಡೆಯಬೇಕು. ವಯಸ್ಸಿನಲ್ಲಿ ಕಿರಿಯರಾಗಿದ್ದರೂ
ಹಿರಿಯರಾಗಿದ್ದರು. ವಿಧಿಯನಾಗಿ ನಡೆಯಬೇಕು. ಮತ್ತವರು ನನ್ನ ಮುಂದೆ ಬರುವಾಗ ಅವರಿಗೆ ಜ್ಞಾನದ ಕೊರತೆ ಇದ್ದರು, ವಿವೇಕದ ಕೊರತೆ ಇದ್ದರು, ಅವರಲ್ಲಿ ಬಲಹೀನತೆಗಳಿದ್ದರು, ಪಾಪವಿದ್ದರು. ನಾನು ಅವರಿಗೆ ವಿಧಿಯನಾಗಿ ನಡೆಯಬೇಕು ಅಂದರೆ ಅರ್ಥ ನಾನು ಗೌರವಿಸಬೇಕು. ನನ್ನ ಸಹೋದರಿ, ನಿನ್ನ ಪ್ರೀತಿ ಮೌಲ್ಯವಾದದ್ದು. ನೀನು ದೇವರನ್ನು ಎಷ್ಟು ಪ್ರೀತಿಸುತ್ತಾ ಇದೆಯಾ? ದಿನವಿಡೀ ನಿನ್ನ ದೇವರನ್ನು ಪ್ರೀತಿಸಲು ನೀನು ಅಂಬಲಿಸುತ್ತಾ ಇದೆಯಾ? ನಿನ್ನ ಪ್ರಾರ್ಥನೆಗಳು ತುಂಬಾ ಸುದೀರ್ಘವಾಗಿದೆ, ಸುಂದರವಾಗಿದೆ, ದೇವರಿಗೆ ಮೆಚ್ಚುಗೆ ಉಳ್ಳದಾಗಿದೆ. ಆದರೆ ದೇವರು ಹೇಳ್ತಾ ಇದ್ರೆ ಯೆಶಾಯ ಪ್ರವಾದಿ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ, ನೀನು ಕೈಗಳನ್ನೆತ್ತುವಾಗ ನಾನು ಕಣ್ಣು ಮುಚ್ಚಿಕೊಳ್ಳುವೆನೆ ಎಂಬುದಾಗಿ, ಹಾಗೂ ನೀನು ಬಾಯಿ ತೆರೆದು ಪ್ರಾರ್ಥಿಸುವಾಗ ನಾನು ಕಿವಿ ಮುಚ್ಚಿಕೊಳ್ಳುವೆನೆ ಎಂಬುದಾಗಿ. ಯಾವಾಗ ನಾನು ದೇವರಿಗೆ ಅವಿಧೇಯನಾಗಿ ನಡೆಯುವಾಗ, ಅದರಿಂದ ಚಿಕ್ಕ ವಿಷಯ ದೇವರ ವಾಕ್ಯ ಹೇಳುತ್ತದೆ, ಚಿಕ್ಕ ವಿಷಯದಲ್ಲಿ ಪ್ರಾಮಾಣಿಕನಾಗಿರುವವನು ದೊಡ್ಡ ವಿಷಯದಲ್ಲಿ ಪ್ರಾಮಾಣಿಕನಾಗಿರುತ್ತಾನೆ ಎಂಬುದಾಗಿ. ಒಂದು ಕ್ಷಣ ನಿನ್ನ ಕಣ್ಣುಗಳನ್ನು ಮುಚ್ಚುತ್ತಾ ಧ್ಯಾನಿಸುತ್ತಿರುವ ನನ್ನ ಸಹೋದರ ಸಹೋದರಿ, ನಿನ್ನನ್ನು ಪರಿವರ್ತಿಸಿಕೊ. ಈ ಚಿಂತನೆ ನಿನ್ನ ಜೀವನಕ್ಕೆ ಏರಾಳವಾದ ಆಶೀರ್ವಾದ. ಇದು ನಿನ್ನನ್ನು ಹುಡುಕಿ ಬಂದಂತಹ ವಾಕ್ಯ. ದೇವರು ನಿನ್ನೊಡನೆ ಈ ಚಿಂತನೆಯ ಮೂಲಕವಾಗಿ ಮಾತನಾಡುತ್ತಾ ಇದ್ದಾರೆ. ಇಲ್ಲಿ ಸಮಯಗಳಲ್ಲ, ಮುತ್ತುಗಳು, ಮುತ್ತುಗಳು ನಿನ್ನ ಮುಂದೆ ಚೆಲ್ಲಲ್ಪಡುತ್ತಾ ಇದೆ. ವಜ್ರ ವೈಡೂರ್ಯಗಳು ನಿನ್ನ ಮುಂದೆ ಚೆಲ್ಲಲ್ಪಡುತ್ತಾ ಇದೆ. ಈ ವಾಕ್ಯಗಳನ್ನು ಆಭರಣವಾಗಿ ನೀನು ತೊಟ್ಟುಕೊ. ಯಾಕೆಂದರೆ ಜ್ಞಾನತಿರುವ ಪುಸ್ತಕ ಹೇಳುತ್ತದೆ, ಜ್ಞಾನವನ್ನು ಅಕಾ ಎಂದು ಕರೆ, ವಿವೇಕವನ್ನು ಆಪ್ತಮಿತ್ರಳೆ ಎಂದು ಕರೆ. ಜ್ಞಾನವನ್ನು ನಿನ್ನ ಉಂಗುರವನ್ನಾಗಿ ತೊಟ್ಟುಕೊ, ವಿವೇಕವನ್ನು ನಿನ್ನ ಕೊರಳಿಗೆ ಮಾಲೆಯನ್ನಾಗಿ ಧರಿಸಿಕೊ ಎಂಬುದಾಗಿ. ಹೀಗೆ ವಿಧೇಯತೆ ಜ್ಞಾನ ಮತ್ತು ವಿವೇಕವಾಗಿದೆ. ಕೀರ್ತನೆಗಾರ 51:12 ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧಿಯನಾಗಿ ನಡೆವ ಮನಸ್ಸನ್ನು ನೀಡು. ಪ್ರಭುವಿನ ವಾಕ್ಯ. ಕೀರ್ತನೆಗಳು 51ನೇ ವಾಕ್ಯ 12ನೇ ಅಧ್ಯಾಯ ಜೀವದ್ವಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಶುದ್ಧ ಮನಸ್ಸನ್ನು ನೀಡು. ಪ್ರಭುವಿನ ವಾಕ್ಯ. ಕೀರ್ತನೆಯ 51:12 ದೇವೋದ್ಧಾರ ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆದ ಸಿದ್ಧ ಮನಸ್ಸನ್ನು ನೀಡು. ದೇವರ ವಾಕ್ಯವಿದು. ಕೀರ್ತನೆ 51ನೇ ಅಧ್ಯಾಯ 12ನೇ ವಾಕ್ಯ ಜೀವೋದ್ಧಾರವನ್ನು ಮರಳಿ ಸರಿಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡು. ಪ್ರಭುವಿನ ವಾಕ್ಯವಿದು. ಕೀರ್ತನೆಗಳು 51ನೇ ಅಧ್ಯಾಯ 12ನೇ ವಾಕ್ಯ ಜೀವೋದ್ಧಾರವನ್ನು ಮರಳಿ ಸರಿಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸು ನೀಡು. ದೇವರ ವಾಕ್ಯವಿದು. ಕೀರ್ತನೆ 51ನೇ ಅಧ್ಯಾಯ 12ನೇ ವಾಕ್ಯ ಜೀವೋದ್ಧಾರವನ್ನು ಮರಳಿ ಸರಿಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡು. ಪ್ರಭುವಿನ ವಾಕ್ಯ. ಕೀರ್ತನೆ 51ನೇ ಅಧ್ಯಾಯ ವಾಕ್ಯ 12 ಜೀವೋದ್ಧಾರವನ್ನು ಮರಳಿ ಸರಿಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡು. ಪ್ರಭುವಿನ ವಾಕ್ಯ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡು. ಪ್ರಭುವಿನ ವಾಕ್ಯ. ಕೀರ್ತನೆ 51ವಾಕ್ಯ 12 ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡು. ವಾಕ್ಯ ಜೀವೋದ್ವಾರವನ್ನು ಮರಳಿ ಸವಿಯಂತೆ ಮಾಡು, ವಿಧೇಯನಾಗಿ ನಡೆಯುವ ಸುತ್ತ ಮನಸ್ಸನ್ನು ನಡೆಯಿತು. ದೇವರ ವಾಕ್ಯಗಳು. ದೇವರಿಗೆ ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತವು ನಿನ್ನ ಕೃಪೆಯಿಂದ ತುಂಬಿದೆ ರಾಜ. ಈ ನಿನ್ನ ಮುದ್ದು ಮಕ್ಕಳ ಈ ಧ್ವನಿಯನ್ನು ನೀವು ಆಲಿಸಿದ್ದೀರಿ ರಾಜ. ಹೌದು ಸ್ವಾಮಿ ದೇವ, ಜೀವೋದ್ಧಾರವನ್ನು ಸವಿಯುವಂತೆ, ಮರಳಿ ಸವಿಯುವಂತೆ ಮಾಡಿ ಸ್ವಾಮಿ.
ನಿಮಗೆ ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡಿ ಎಂದು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ದೇವ. ಈ ದಿನದಲ್ಲಿ ಈ ನಮ್ಮೆಲ್ಲ ಮಕ್ಕಳ ಕುಟುಂಬಗಳನ್ನು, ಇವರ ಕುಟುಂಬ ಜೀವಿತವನ್ನು ಆಚರಿಸಿ, ಇವರ ಮುಂದೆ ಬರುವ ಶೋಧನೆಗಳನ್ನು ಎದುರಿಸುವ ಶಕ್ತಿಯನ್ನು ಕೊಡಿ. ಇವರ ಮಕ್ಕಳನ್ನು, ಇವರ ಬಾಳ ಸಂಗಾತಿಯನ್ನು, ಎತ್ತವರನ್ನ, ಒಡಹುಟ್ಟಿದವರನ್ನ ಆಚರಿಸಿರಿ. ಇವರ ಜೀವನದ ಎಲ್ಲ ವಿಧವಾದ ಸಂಕಷ್ಟಗಳನ್ನು ದೂರ ಮಾಡಿ. ಇವರ ಅನಾರೋಗ್ಯಗಳನ್ನು ಸೌಖ್ಯಪಡಿಸಿರಿ. ನಿಮ್ಮಲ್ಲಿ ಭರವಹಿಸಿಟ್ಟು ಪ್ರಾರ್ಥಿಸುವ ಈ ಮಕ್ಕಳು ನಿಮಗೆ ವಿಧೇಯರಾಗಿ ನಡೆಯುವಂತೆ, ಹಾಗೂ ಈ ಲೋಕದ ಸರ್ವ ಜನರ ಮುಂದೆ ವಿಧೇಯರಾಗಿ ನಡೆಯುವಂತೆ ಮಾಡಿರಿ. ಸ್ವಾಮಿ, ನಿಮ್ಮ ಮುಂದೆ ಈ ಬೆಳಗಿನ ಜಾವದಲ್ಲಿ ಕುಳಿತು ಪ್ರಾರ್ಥಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ. ಈ ಚಿಂತನೆಯನ್ನು ಆಲಿಸುವಂತಹ ಚಿಂತನೆಯನ್ನು ಕೊಟ್ಟಿದ್ದೀರಿ. ಈ ಚಿಂತನೆಗಳ ಮೂಲಕವಾಗಿ ನೀವು ನಮ್ಮೊಡನೆ ಮಾತನಾಡುತ್ತಾ ಇದ್ದೀರಿ ರಾಜ. ಪ್ರತಿದಿನವೂ ನಮ್ಮನ್ನು ಆಶೀರ್ವದಿಸುತ್ತಾ ಇದ್ದೀರಿ ರಾಜ. ಯಶ್ವೇ ಸ್ತೋತ್ರ ರಾಜ. ಈ ಮಕ್ಕಳ ಮೇಲೆ ಕರುಣೆ ತೋರಿ, ಈ ಮಕ್ಕಳ ಕುಟುಂಬದ ಮೇಲೆ ಕರುಣೆ ತೋರಿ, ದಯೆ ತೋರಿ. ಇವರೆಲ್ಲ ಪ್ರಯಾಣಗಳ ಮೇಲೆ ಕರುಣೆ ತೋರಿ, ದಯೆ ತೋರಿ. ಇವರ ಎಲ್ಲ ಉದ್ದೇಶಗಳ ಮೇಲೆ ಕರುಣೆ ತೋರಿ, ದಯೆ ತೋರಿ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವಂತಹ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಅಮೇನ್.